ಕೊರತೆ ಸಿಕ್ಕಾಪಟ್ಟೆ ಕಂಡುಬರ್ತದೆ. ಅದು ಕೂಡ ಹಾವೇರಿ ಆ ಕಡೆ ಒಂದಷ್ಟು ಭಾಗಗಳಲ್ಲಿ ಇವನ್ ಕೃಷಿ ಸಚಿವರ ಕ್ಷೇತ್ರದೊಳಗಡೆ ಇವತ್ತು ಸಮಸ್ಯೆಗಳು ತಾಂಡವಾಡ್ತದೆ ಅಂತೇಳಿ. ಸೊ ಏನು ಹೇಳ್ತೀರಿ ಅದರ ಬಗ್ಗೆ? ನೋಡಿ, ರಾಜ್ಯದ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯೂರಿಯಾ ಡಿ ಎ ಪಿ ದೊಡ್ಡ ಪ್ರಮಾಣದ ಕೊರತೆ ಕಾಣ್ತದೆ. ಆಮೇಲೆ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ವ್ಯಾಪಾರಿಗಳು ಇದೇ ಸಂದರ್ಭ ಅಂತ ದುಬಾರಿ ರೇಟಲ್ಲಿ ಮಾರಾಟ ಮಾಡ್ತಾರೆ. ಇದರ ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾಪ್ಗಳು ಏನೇನು ಬರ್ತವೆ, ದ್ರಾಕ್ಷಿ ಇತ್ಯಾದಿ ಬೆಳೆಗಳು, ಅದಕ್ಕೆ ಬೇಕಾಗುವಂಥ ಸಲ್ಫರು ಇತ್ಯಾದಿ ಗೊಬ್ಬರಗಳು ಏನಿದಾವೋ ಅವು ಕೂಡ ದುಬಾರಿ ರೇಟಲ್ಲಿ ಮಾರಾಟ ಮಾಡ್ತಾರೆ. ಈ ಗೊಬ್ಬರ ವ್ಯಾಪಾರಿಗಳು ಏನಿದಾರೋ ಇವರು ಏನು ಮಾಡ್ತಾಯಿದ್ದಾರೆ, ಒಂದು ಕಡೆ ಇದ್ರ ಜೊತೆಗೆ ಇದು ತೊಗೊಂಡೋಗ್ರಿ ಇದು ಕಡ್ಡಾಯ, ಇದ್ರ ಜೊತೆಗೆ ಈ ಪೆಸ್ಟಿಸೈಡ್ ತೊಗೊಳ್ರಿ ಇದು ಕಡ್ಡಾಯ, ಇದ್ರ ಜೊತೆಗೆ ಈ ಬಕೆಟ್ ತೊಗೊಳ್ರಿ ಇದು ಕಡ್ಡಾಯ. ಹೀಗೆ ತಮಗೆ ಬೇಕಾದಂಥ ವಸ್ತುಗಳನ್ನು ಇದರಲ್ಲಿ ಸೇರಿಸಿ ಮಾರೋದಿದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ದಂಧೆ. ಇದು ಸರ್ಕಾರದ ಕೃಷಿ ಇಲಾಖೆ ಏನಿದೆ ಇದನ್ನು ಮೇಲುಸ್ತುವಾರಿಯಲ್ಲಿ ಇದನ್ನೆಲ್ಲದನ್ನೂ ಕೂಡ ರೈತರಿಗೆ ಯಾವ ರೀತಿ ತಲುಪಬೇಕು, ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಬೆಳೆ ಬೆಳೀಲಿಕ್ಕೆ ಇತ್ಯಾದಿಗಳಿಗೆ ಸಹಕಾರಿಯಾಗಿ ಸರ್ಕಾರ ಏನು ಕೆಲಸ ಮಾಡಬೇಕೋ ಅದ್ರ ಬದಲಿಗೆ ಕೃಷಿ ಇಲಾಖೆ ಬ್ರೋಕರ್ ರೀತಿಯಲ್ಲಿ ಕೆಲಸ ಮಾಡೋದಾದರೆ ಇದು ರೈತರಿಗೆ ಪಾಲಿಗೆ ಇದ್ದು ಸತ್ತಂಗೆ. ಆ ಕಾರಣಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ತಕ್ಷಣವೇ ನಿಮ್ಮ ಎಡವಟ್ಟುಗಳು ಏನಿದಾವೋ ತಕ್ಷಣವೇ ಕರೆಕ್ಷನ್ ಮಾಡಿಕೊಡ್ರಿ, ತಕ್ಷಣವೇ ರೈತರಿಗೆ ಬೇಕಾದ ರೀತಿಯಲ್ಲಿ ನೀವು ಕೆಲಸ ಮಾಡೋದಕ್ಕೆ ಹೋಗಿ. ಇಲ್ಲದೇ ಇದ್ದರೆ ಹಾವೇರಿ ಗೋಲಿಬಾರ್ದನ್ನ ಮಿಸ್ಟರ್ ಬಸವರಾಜ ಬೊಮ್ಮಾಯಿಯವರು ಮರಿಬಾರ್ದು. ಅವತ್ತು ನಾನೂ ಇದ್ದೆ, ಹಾವೇರಿ ಗೋಲಿಬಾರ್ ಆದಮೇಲೆ ಆ ಶವ ಸಂಸ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವತ್ತಿದ್ದರು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ರೈತರು ಬೀದಿಗೆ ಬಂದಾಗ ಅದನ್ನು ತಡೆಗಟ್ಟೋ ಪ್ರಯತ್ನಕ್ಕಿಂತ ಈಗಲೇ ತಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅದಕ್ಕೇನೇನು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕಲ್ಲಿ ಕೆಲಸ ಮಾಡಿ ಅಂತ ಸರ್ಕಾರಕ್ಕೆ ಮನವಿ. ಅಷ್ಟು ಸಮಸ್ಯೆ ಇದೆ ಸರ್, ಗೋಲಿಬಾರ್ ನೆನಪಿಸುವಂಥ ಮಟ್ಟದಲ್ಲಿ ಸಮಸ್ಯೆ ಆಗ್ಬೋದು ಅಂತ ಅನಿಸುತ್ತಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಒಂದು ಇಶ್ಯೂ ನಾವು ಹೇಳ್ದಂಗೆನೇ ಆಗೋದಿಲ್ಲ. ಯಾಕಂದರೆ ಒಂದು ಆರ್ಗನೈಸ್ಡ್ ಪ್ರಕಾರ ಆದರೆ ಎಲ್ಲವೂ ಡಿಸಿಪ್ಲಿನಾಗಿ ಇರುತ್ತೆ. ಈಗ ರೈತ ಸಂಘ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಹೀಗೀಗೆ ಅಂತ ಇರುತ್ತೆ. ಆದರೆ ಯಾವ್ಯಾವ ಕಡೆಯಿಂದಲೋ ರೈತರು ಅಥವಾ ಯಾರು ಏನು ಆ ಒತ್ತಡಕ್ಕೆ ನನಗೆ ಬೇಕು ಮೊದಲು, ನನಗೆ ಬೇಕು ಮೊದಲು ಅನ್ನುವಂಥ ಆ ತೀವ್ರತೆ ಉಂಟಾಗ್ಬಿಡುತ್ತಲ್ಲ, ಆವಾಗ ಇಂಥ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸರ್ಕಾರ ಹೇಳ್ತೀವಿ, ಅಂಥ ಸಮಸ್ಯೆಗಳು ಕ್ರಿಯೇಟ್ ಆಗೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿ. ಬಸವರಾಜ ಬೊಮ್ಮಾಯಿಯವರು ಆ ರೀತಿ ಸಮಸ್ಯೆಗಳಲ್ಲ, ಯಾಕಂದರೆ ಅವರು ಹಿಂದಿನ ಸರ್ಕಾರಗಳ ಒಂದು ಸುಧಾರಣೆ ಕೊಡ್ತಾವ್ರು. ಇಷ್ಟೊತ್ತಿಗಾಗಲೇ ಬೇರೆ ಸರ್ಕಾರಗಳ ಅವಧಿಯಲ್ಲಿ ರೈತ ಆತ್ಮಹತ್ಯೆಗಳನ್ನು ನಡೆದೋಗ್ತಾ ಇತ್ತು. ಆದರೆ ನಮ್ಮಲ್ಲಿ ಸಮಸ್ಯೆಗಳಿಲ್ಲ ಅನ್ನೋದಕ್ಕೆ ಈ ರೀತಿ ಬೆಳವಣಿಗೆಗಳು ಸಾಕ್ಷಿಯಾಗಿದ್ದಾವೆ. ನಮ್ಮ ಆಡಳಿತಾವಧಿಯಲ್ಲಿ ರೈತರಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಷ್ಟು ಜ್ವಲಂತವಾಗಿಲ್ಲ ಅನ್ನುವಂಥ ಒಂದು ಸಮಾಧಾನಕರ ಉತ್ತರವನ್ನು ಅವರವರೇ ಹೇಳ್ಕೊಳ್ತಾ ಇದ್ದಾರೆ. ಈಗ ಅವರು ಹೇಳ್ಕೊಳ್ಳಿ, ನಾವು ಹೇಳಿದ್ರ ಬಗ್ಗೆ ಹೆಚ್ಚಿನ ಗಂಭೀರತೆಯನ್ನು ವಹಿಸ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ದಿಕ್ಕಲ್ಲಿ ಸರ್ಕಾರ ತಾನು ಏನು ಮಾಡ್ತಾ ಇದೆಯೋ ಅದು ಸರಿ ಅಂತಲೇ ಮಾಡ್ತಾ ಇರ್ತಾರೆ, ಅಧಿಕಾರದಲ್ಲಿ ಇದ್ದವರೆಲ್ಲರೂ ಹಾಗೇನೆ. ಹಾಗಾಗಿ ಬೊಮ್ಮಾಯಿಯವ್ರಿಗೂ ಹೇಳ್ತಾ ಇದ್ದೀವಿ, ಇದು ವಸ್ತುವಸ್ಥಿತಿಯನ್ನು ನಾವು ಹೇಳ್ತಾ ಇದ್ದೀವಿ. ನಾವು ಇಡೀ ನಾಡಿನ ನಡುವೆ ಇರ್ತಕ್ಕಂಥವ್ರು, ರೈತರ ನಡುವೆ ನಾವು ಹೇಳೋದನ್ನು ಸ್ವಲ್ಪ ಗಂಭೀರವಾಗಿ ಕೇಳ್ಕೊಳ್ಳಿ ಅಂತ ಹೇಳ್ತೀವಿ. ಸರಿ, ಈಗ ಇದು ಈ ವಿಷಯಗಳಿಗೆ ಬರೋದಾದರೆ